ಓಕೆ, ವೆಲ್ಕಮ್ ಟು ಮೈ ಕಿತ್ತೋಗಿರೋ ವ್ಲಾಗ್ ಗೈಸ್. ಈ ವ್ಲಾಗ್ ನಲ್ಲಿ ನಾನ್ ನಿಮ್ಗೆ ನಮ್ಮ ಡಬ್ಬ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ, ಹಾಗೆ ನನ್ನೆಲ್ಲ ಫ್ರೆಂಡ್ಸ್ ನ ಮೀಟ್ ಮಾಡಿಸ್ತೀನಿ. ನೀವು ನನ್ನ ಫ್ರೆಂಡ್ಸ್ ನ ನೋಡ್ಬೇಕು ಗಾಯ್ಸ್. ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ವಿಚಿತ್ರ ಪ್ರಾಣಿಗಳ ತರ ಇದ್ದಾರೆ. ಹಾಗೆ ನಮ್ಮ ದೊಡ್ಡ ಪ್ರಾಣಿ ನಮ್ಮ ಕ್ಲಾಸ್ ನ ಸರ್ನು ಕೂಡ ನಿಮ್ಗೆ ಮೀಟ್ ಮಾಡಿಸ್ತೀನಿ. ಹಾಗೆ ಅವ್ರು ನಮ್ಗೆ ಹೇಗ್ ಕಲಿಸ್ತಾರಂತ ಕೂಡ ತೋರಿಸ್ತೀನಿ. ಅವ್ರಿಗೆ ನಾವು ಸುಮ್ಮನೆ ಹೇಳಲ್ಲ ಗೈಸ್, ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಅಂತ ನೀವೇನ್ ನೋಡಬಹುದು ಆಮೇಲೆ. ಅಯ್ಯೋ, ನನ್ನ ಪಕ್ಕದಲ್ಲೇ ಇರೋ ನನ್ನ ತುಕಾಲಿ ಫ್ರೆಂಡ್ ನ ಮೀಟ್ ಮಾಡಿಸೋದೇ ಮರ್ತ್ ಬಿಟ್ಟೆ. ಇವನು ನನ್ನ ಚಡ್ಡಿ ದೋಸ್ತ ಫ್ರೆಂಡ್ಸ್. ಇವನ ಹೆಸರು ರಾಜು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಬಾಯ್ ಗೈಸ್. ಇವನ ಇದುವರೆಗೂ ಯಾರು ಸೋಲ್ಸಿಲ್ಲ ಗೊತ್ತಾ? ಯಾವ್ದ್ರಲ್ಲಿ ಅಂದ್ರ ಅದು ಪೆನ್ ಪಾಯಿಂಟ್ ಅಲ್ಲಿ. ಇದುವರೆಗೂ ಇವನು ಅನ್ಬಿಟಬಲ್. ನೀವು ಸೋಲ್ಸ್ತೀರಾ ಅಂದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಆ ಮತ್ತೆ ನೀವು ಚೀಟಿಂಗ್ ಎಲ್ಲ ಮಾಡೋ ಹಾಗಿಲ್ಲ ಹ, 5 ರೂಪೀಸ್ ಪೆನ್ ಅಲ್ಲಿ ಮಾತ್ರ ಆಡ್ಬೇಕು. ದೊಡ್ಡ ದೊಡ್ಡ ಪೆನ್ ಎಲ್ಲ ತಂದ್ಕೊಂಡು ಆಡೋ ಹಾಗಿಲ್ಲ. ಹಾಗೆ ಇವನು ಡ್ಯಾನ್ಸ್ ಕೂಡ ಮಾಡ್ತಾನೆ ಗಾಯ್ಸ್. ಮಗ, ಒಂದ್ ಡ್ಯಾನ್ಸ್ ಮಾಡಿ ತೋರ್ಸು, ನಮ್ ವ್ಯೂವರ್ಸ್ ಎಲ್ಲ ನೋಡ್ಬೇಕಂತೆ. ಲೇ, ಹೋಗಲ್ಲ, ಅದೆಲ್ಲ ಆಗಲ್ಲ. ಮಗ, ಆಮೇಲೆ ಚೂಕೋಬಾರ್ ತೆಗಿಸ್ಕೊಡ್ತೀನಿ 10 ರೂಪಾಯಿದು. ಮಾಡೋ ಮಾಡೋ ಪ್ಲೀಸ್. ನಿಜವಾಗ್ಲು ಪಕ್ಕ? ಹ್ಞೂ ಮಗ, ನಮ್ ಕ್ಲಾಸ್ ಸರ್ ಮೇಲೆ ಆಣೆ. ಓಕೆ ಓಕೆ, ನೋಡು ಈಗ. ವಾ ಮಗ, ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ಎಲ್ರು ಕಮೆಂಟ್ ಹಾಕಿ, 1 kg ಅಕ್ಕಿ ರಾಜಣ್ಣ ಬೆಂಕಿ. ಓಕೆ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿರೆ, ಬಂತು ನೋಡಿ ನಮ್ಮ ಸ್ಕೂಲ್. ವಾವ್, ನೋಡೋಕೆ ಎಷ್ಟು ಸುಂದರವಾಗಿ ಚೆನ್ನಾಗಿದೆ ಅಲ್ವಾ ಗೈಸ್? ಹಟ್ ಗೈಸ್, ಇಲ್ಲ, ಹೊರಗಡೆಯಿಂದ ಮಾತ್ರ ಈ ರೀತಿ ಇದೆ, ಒಳಗಡೆ ನೋಡಿದ್ರೆ ಡಬ್ಬ ಸ್ಕೂಲ್ ತರ ಇದೆ. ಒಳಗಡೆ ಹೋಗ್ಕೊಂಡು ಒಂದ್ಸಲ ಫ್ಯಾನ್ ಹಾಕು ಅಂದ್ರೆ ಅವ್ರ ಅಪ್ಪನ ಮನೆ ಆಸ್ತಿ ಕೇಳ್ದಾಗ ಮಾಡ್ತಾರೆ. ಫ್ಯಾನ್ ಅಂತೂ ಹಾಕೋದು ಇಲ್ಲ, ಬೇಸಿಗೆ ಕಾಲದಲ್ಲೂ ಹಾಕಿ ಸಾಯೋದಿಲ್ಲ, ಕಂಜುಷಿ ಸ್ಕೂಲ್. ಆದ್ರೂ ಏನ್ ಮಾಡೋಕಾಗುತ್ತೆ, ನಮ್ಮ ಸ್ಕೂಲ್ ಅಲ್ವಾ, ಫೀಸ್ ಬೇರೆ ಕೊಟ್ಟಿದೀವಿ, ಅದಕ್ಕೆ ಸುಮ್ನೆ ತೆಪ್ಪಗೆ ಮುಚ್ಕೊಂಡು ಹೋಗ್ತೀವಿ ಅಷ್ಟೇ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೇ ಪಕ್ಕದಲ್ಲಿ ನಾ ನಿಮ್ಗೆ ತೋರಿಸ್ತಿರೋದು ನಮ್ಮ ಸ್ಕೂಲಿನ ವ್ಯಾನ್, ಸ್ಕೂಲ್ ವ್ಯಾನ್. ಹಾಗೆ ನಿಮ್ ಮನ್ಸಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಏನ್ ಬ್ರೋ ನಡ್ಕೊಂಡು ಹೋಗ್ತಿದ್ದೀರಾ, ಸ್ಕೂಲ್ ವ್ಯಾನ್ ಅಲ್ಲಿ ಹೋಗೋದಲ್ವಾ ಅಂತ. ಕ್ವಶನ್ ಏನೋ ಸರಿಯಾಗೇ ಇದೆ ಗಾಯ್ಸ್, ಆದ್ರೆ ನಮ್ಮ ಮನೆ ಸ್ಕೂಲಿಂದ ಕೇವಲ 1 ಕಿಲೋಮೀಟರ್ ದೂರ ಇದೆ ಅಷ್ಟೆ. ಈ ಡಬ್ಬಾ ಸ್ಕೂಲ್ ನೋಡಿದ್ರೆ ತಿಂಗಳಿಗೆ 800 ರೂಪಾಯಿ ಕೇಳ್ತಾರೆ. ಇಷ್ಟ ಹತ್ರದಲ್ಲಿ 800 ರೂಪಾಯಿ ಯಾರ ಗುರು ಕೊಡ್ತಾರೆ? ಅದಕ್ಕೆ ಫ್ರೆಂಡ್ಸ್ ನಾನೇ ರಿಜೆಕ್ಟ್ ಮಾಡಿದೆ. ಪ್ರೋ ಟಿಪ್, ಸೇವ್ ಮನಿ ಗೈಸ್, ದುಡ್ಡುಳಿಸಿ ಮರ ಬೆಳೆಸಿ, ಗೋಬಿ ಮಂಚೂರಿ ತಿನ್ನಿ. ಲೇ, ಏನು ಬೊಗಳ್ತಿದ್ಯಾ? ಯಾವನಿಗ್ ಗೊತ್ತು ಮಗ, ಬಾಯ್ಗೆ ಬಂದಿದ್ ಹೇಳ್ತಿದ್ದೀನಿ. ಓಕೆ, ನಮ್ಮ ಗೆಳೆಯರ ಬಳಗ ಇಲ್ಲೇ ಇದೆ, ಬನ್ನಿ ಮಾತಾಡ್ಸೋಣ, ಏನಂತಾರ ಅಂತ ಅವ್ರ ಹತ್ರನೇ ಕೇಳೋಣ. ಲೇ, ಏನೋ ಮಗ, ಸ್ಕೂಲಿಗ್ ಮೊಬೈಲ್ ತಂದಿದ್ಯಾ? ಲೇ, ಲಾಗ್ ಮಾಡ್ತಿದ್ದೀನಿ, ಕಾಣೋದಿಲ್ವೇನ ನಾಯಿ? ಹಾಯ್ ಮಾಡಿ ಅಲ್ಲ ಗಾಯ್ಸ್, ಹಾಯ್ ಮಾಡಿ. ಹಾಯ್. ಹಾಯ್. ಏಯ್, ಏನ್ರೋ ಮಕ್ಕಳ, ಕ್ಲಾಸಿಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಬೇಡ್ತಿದ್ದೀರಾ? ಲೇ, ಟೈಮ್ ಆಗಿಲ್ವಾ, ಇನ್ನೂ ಅರ್ಧ ತಾಸಿದೆ, ಏನ್ ಅರ್ಜೆಂಟ್ ಮಾಡ್ತೀಯಾ? ಓಕೆ ಗಾಯ್ಸ್, ಕೇಳಿಸ್ಕೊಂಡ್ರ, ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗೋಕೆ ಅರ್ಧ ತಾಸಿದ್ಯಂತೆ. ಲೇ ಮಗ, ಈ ವ್ಲಾಗ್ ನ ಯೂಟ್ಯೂಬ್ ಅಲ್ಲಿ ಹಾಕ್ತೀಯಾ? ಇಲ್ಲ, ಪಿಕ್ಚರ್ ಮಾಡಿ ಟಾಕೀಸ್ ಅಲ್ಲಿ ರಿಲೀಸ್ ಮಾಡ್ತೀನಿ. ಏನ್ ಕ್ವಶನ್ ಕೇಳ್ತೀಯೋ, ಯೂಟ್ಯೂಬ್ ಅಲ್ಲೇ ಹಾಕೋದು. ಓ ಹೌದಾ, ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಮಗ? ಏ, ಏನು ಅಂದ್ಕೊಂಡಿದ್ಯಾ, 11 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೊತ್ತಾ?
ಅದ್ರಲ್ಲಿ ಮೂರು ನಿಂದೇ ಅಕೌಂಟ್ ಮಗ, ನೆನ್ಪಿರ್ಲೆ. ಏಯ್ ಸುಮ್ಮನಿರೋ ನೀನು, ಅದೆಲ್ಲ ಹೇಳ್ಬಾರ್ದು. ಲೇ ಮಗ, ನಂಗೊಂದು ಶೌಟ್ ಔಟ್ ಕೊಡ, BGMI ಮತ್ತೆ ಫ್ರೀ ಫೈರ್ ಆಡ್ತೀನಿ ನಾನು. ಸರಿ ಬಿಡು, ಬಡವರ ಮಕ್ಕಳು ಬೆಳಿಬೇಕಲ್ವಾ. ಹೆಸರೇಳು. XY ಲಕ್ಕಿ ಬಾಯ್ XY. ಸರ್ಪ್ರಕ್ರ ಸರ್ಪ್ರ ಸಬರ್ 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 ಕ್ರೈಮ್ ಮಾಡ್ಲಿಕ್ಕೆ ಹೇಳು ಮಗ. ಏಯ್ ಅದೇನ್ ಕಿತ್ತೋಗಿರೋ ಹೆಸರಿಟ್ಟಿದ್ಯೋ, ಹೋಗ್ಲಿ ಬಿಡು. ಗೈಸ್, ಇವನು ನಮ್ದೇ ಶಿಷ್ಯ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರೋ ಬೆಲ್ ಹೊಡಿರಿ. ಆರ್ ಯು ಶೋರ್ ಮಗ? ಲೇ ಬೇವರ್ಸಿ, ಆ ಬೆಲ್ ಅಲ್ವೋ ಯೂಟ್ಯೂಬ್ ಅಲ್ಲಿ ಹೇಳಿದ್ದು. ನೋಡಿದ್ರ ಗೈಸ್, ನಾನ್ ಯಾಕೆ ಕಿತ್ತೋಗಿರೋ ಫ್ರೆಂಡ್ಸ್ ಅಂತ ಹೇಳಿದ್ದೆ ಅಂತ. ಇವ್ರ ಇರೋದೇ ಹೀಗೆ, ಒಬ್ರು ನೆಟ್ಗಿಲ್ಲ, ಡಬ್ಬ ನನ್ ಮಕ್ಕಳು. ನಾನ್ ಮಾತ್ರ ಹಾಗಲ್ಲ ಗೈಸ್, ತುಂಬಾ ಒಳ್ಳೆಯವನು. ಲೇ ಮಗ, ಆಡಿಯನ್ಸ್ ಬೇಜಾರಾಗ್ತಿದೆ, ಏನಾದ್ರೂ ಕಂಟೆಂಟ್ ಕೊಡ. ಓಕೆ ಮಗ, ನಿನ್ಗಾಗ ಅಷ್ಟು ಮಾಡಲ್ವಾ, ಏನ್ ಬೇಕು ಹೇಳು, ಬೇಕಾದ್ರೆ ಈ ಸ್ಕೂಲಿಗೆ ಬಾಂಬ್ ಹಾಕ್ಬಿಡೋಣ. ಇಲ್ಲ ಮಗ, ಸೀರಿಯಸ್ ಆಗಿ ಹೇಳು, ಏನ್ ಮಾಡ್ಬೇಕು ಹೇಳು. ಒಂದ್ ಕೆಲಸ ಮಾಡು, ಟಿಪಿಕಲ್ ಕನ್ನಡಿಗ ತರ ನಮ್ ಸ್ಕೂಲ್ ವ್ಯಾನ್ ನ ರಿವ್ಯೂ ಮಾಡು. ನೀನ್ ಡೇಲಿ ಇದೇ ವ್ಯಾನ್ ಅಲ್ಲಿ ಬರ್ತೀಯಲ್ಲ, ಇದ್ರ ರಿವ್ಯೂ ಮಾಡು. ನಾನು ಒಂದೆರಡು ಸಿನಿಮಾಟಿಕ್ ಶಾರ್ಟ್ ತಗೊಳ್ತೀನಿ, ಓಕೆನಾ? ಓಕೆ. ಓಕೆ ಗೈಸ್, ಈ ಬಸ್ ಹೆಸರು ಡಕೋಟಾ ಎಕ್ಸ್ಪ್ರೆಸ್ ಅಂತ. ಈ ಬಸ್ಸಿಗೆ ನಾಲ್ಕು ಟೈರ್ ಇದೆ. ನಿಮ್ಗೊಂದ್ ಸೀಕ್ರೆಟ್ ಗೊತ್ತಾ ಗೈಸ್, ಈ ಬಸ್ ಟೈರು ತಿರುಗುತ್ತೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ. ಲೇ ತಿರ್ಬೋಕಿ, ಟೈರ್ ತಿರುಗದೆ ಮತ್ತೇನ್ ಹೆಡ್ ಲೈಟ್ ತಿರುಗುತ್ತೆ? ಸರಿಯಾಗಿ ಹೇಳ. ಓಕೆ, ಆಮೇಲೆ ಇದ್ರ ಮುಂದೆ ಎರಡ್ LED ಹೆಡ್ ಲೈಟ್ ಕೊಟ್ಟಿದ್ದಾರೆ. ಹಲೋಜನ್ ಲೈಟ್ ಕೊಟ್ಟಿದ್ರು ಹೋದ ವರ್ಷ, ಈ ವರ್ಷ LED ಹೆಡ್ ಲೈಟ್ ಕೊಟ್ಟಿದ್ದಾರೆ. ಹಾಗೆ ಹಾರ್ನ್ ಬಂದ್ಬಿಟ್ಟು, ನಾನು ಹೇಳ್ದೆ ಅಲ್ಲ, ಲೌಡ್ ಆಗಿದೆ. ಇನ್ನು ಸೀಟ್ ವಿಷಯಕ್ಕೆ ಬಂದ್ರೆ ಕಂಫರ್ಟ್ ಏನೋ ಚೆನ್ನಾಗಿದೆ, ಆದ್ರೆ ಅಧಿಕ್ಷಣಿ 7B ಕ್ಲಾಸ್ ನವರು ಸೀಟ್ ಮೇಲೆ ಪೆನ್ನಿಂದ ಏನೇನೆಲ್ಲ ಬರೆದು ಹಾಳು ಮಾಡಕ್ಕಿಟ್ಟಿದ್ದಾರೆ. ಅದ್ ಬಿಟ್ರೆ ಎಲ್ಲ ಚೆನ್ನಾಗಿದೆ. ಇನ್ನು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಟೇಸ್ಟಿ ಟೇಸ್ಟಿ ಹಾಲು ಕೊಡುತ್ತೆ ನಮ್ ಹಸು, ಟೈಮಿಂಗ್ ಸರಿಯಾಗಿ ಬರುತ್ತೆ ನಮ್ ಸ್ಕೂಲ್ ಬಸ್ಸು. ಓಕೆ ಗೈಸ್, ಟೈಮ್ ಆಯ್ತು, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ನಮ್ಮ ಕ್ಲಾಸ್ ಮತ್ತೆ ಉಳಿದಿರೋ ಫ್ರೆಂಡ್ಸ್ ನ ಹಾಗೆ ನಮ್ ಸರ್ ನ ನೆಕ್ಸ್ಟ್ ವ್ಲಾಗ್ ನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಬೇಗ ಬೇಕಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, 1000 ಲೈಕ್ ಆಗ್ಬೇಕು ನೋಡಿ. ಆಮೇಲೆ ಕಮೆಂಟ್ ನಲ್ಲಿ ನೆಕ್ಸ್ಟ್ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಶುಭ ದಿನ.